ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ, ನಾನು ರೇಣುಕಾ ಹರೀಶ್. ನ್ಯಾಯಾಲಯಗಳಲ್ಲಿ ಆಗೋ ವಿಳಂಬನ ಯಾವ ರೀತಿ ತಪ್ಪಿಸಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಾವು ನೋಡ್ತಾ ಇರ್ತೀವಿ ಸಿವಿಲ್ ಸೂಟ್ಸ್ ಎಲ್ಲ ಕೆಲವು ಏನಾಗುತ್ತೆ ಅಂದರೆ ಪಾರ್ಟಿಷನ್ ಸೂಟ್ಸು, ಇಂಜೆಕ್ಷನ್ ಸೂಟ್ಸು, ಇದೆಲ್ಲ ಏನಾಗುತ್ತೆ ಅಂದರೆ 10-15 ವರ್ಷ ನಡೆದಿರುತ್ತೆ. ಹಾಗೆ ಕೆಲವು ಡೈವೋರ್ಸ್ ಪ್ರಕರಣಗಳು ಕೂಡ 5, 6, 7 ವರ್ಷದವರೆಗೂ ನಡೆದಿರುತ್ತೆ. ಯಾವುದೋ ಒಂದು ಡೌರಿ ಹೆರಾಸ್ಮೆಂಟು ಇಂಥದ್ದು 498A ಕೇಸ್ ಇರ್ಬೋದು, ಬೇರೆ ಯಾವುದು ಕ್ರಿಮಿನಲ್ ಕೇಸ್ಗಳಿರ್ಬೋದು, ಇದು ಕೂಡ 7-8 ವರ್ಷ ಕೋರ್ಟ್ಗಳಲ್ಲಿ ನಡ್ಕೊಂಡು ಇರುತ್ತೆ. ಆದರೆ ಕೇಸು ಫೈಲ್ ಮಾಡುವಾಗ ಇದ್ದಂತಹ ಯಾವುದೇ ಒಂದು ವಸ್ತುಸ್ಥಿತಿ ಕೇಸು ಮುಗಿಯಾಗ್ತೊತ್ತಿಗೆ ಸಂಪೂರ್ಣವಾಗಿ ಬದಲಾಗಿ ಹೋಗಿರುತ್ತೆ. ಅಂದರೆ ಸಿವಿಲ್ ಸೂಟ್ ಆಯಿತು ಅಥವಾ ಇನ್ನೊಂದು ಯಾವುದು ಕ್ರಿಮಿನಲ್ ಸೂಟ್ ಆಯಿತು, ಆ ಕೇಸು ಡಿಸ್ಪೋಸ್ ಆಗೋಷ್ಟೊತ್ತಿಗೆ ಸಾಕಷ್ಟು ಬದಲಾವಣೆಗಳು ನಡೀತಾನೆ ಇರುತ್ತೆ. ಹಾಗಾದರೆ ಈ ರೀತಿ ಏನಾದರೂ ಕೇಸಸ್ಸಲ್ಲಿ ಬದಲಾವಣೆ ಆದರೆ, ಅಂದರೆ ಫೈಲಿಂಗ್ ಮಾಡುವಾಗ ಒಂದು ಕಂಡೀಷನ್ ಇತ್ತು, ಆ ನಂತರ ಕೇಸ್ ನಡೀತಿರೋ ಟೈಮಲ್ಲೆಲ್ಲ ಕೆಲವೆಲ್ಲ ಬದಲಾವಣೆಗಳು ಆಗ್ತಾ ಹೋಗ್ತವೆ, ಇದನ್ನು ಕೋರ್ಟ್ ನಾಲೆಜ್ಗೆ ತರಬೇಕು. ಜಡ್ಜಸ್ ಏನು ಮಾಡ್ತಾರೆ, ಒಂದು ಡೇಟಿಂದ ಇನ್ನೊಂದು ಡೇಟಿಗೆ 2.5 ತಿಂಗಳು 3 ತಿಂಗಳು ಕಾಲಾವಕಾಶವನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಆದರೆ ಅಲ್ಲಿವರೆಗೂ ಕಾಯಬೇಕಾ? ಜಡ್ಜಸ್ ಏನು ಒಂದು ಆ ಕಡೆಗೂ ನೋಟಿಸ್ ಹೋಗಿ ಬರಲಿ, ಅವರು ಅಬ್ಜೆಕ್ಷನ್ಸ್ ಹಾಕಲಿ, ಒಂದು ಎವಿಡೆನ್ಸ್ ಟೈಮ್ ತೊಗೊಳ್ಳಿ, ಪ್ರಿಪೇರ್ ಆಗಲಿ, ಅಥವಾ ಅವ್ರು ಬರಬೇಕು, ಇವ್ರು ಬರಬೇಕು ಅನ್ನೋ ರೀಸನ್ಸ್ನೆಲ್ಲ ತೋರಿಸಿದಾಗ ಏನು ಮಾಡ್ತಾರೆ, 2 ತಿಂಗಳು 2.5 ತಿಂಗಳು 3 ತಿಂಗಳುಗಳ ಕಾಲ ಒಂದು ಕಾಲಾವಕಾಶವನ್ನು ಕೊಟ್ಟು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಂತ ಕೊಡ್ತಾರೆ. ಇಲ್ಲಿ ಪ್ರಶ್ನೆ ಬರೋದು ಅಂದರೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ವರೆಗೂ ಕಾಯಲೇಬೇಕಾ? ಏನು ರೆಮಿಡಿನೇ ಇಲ್ವಾ? ಅಂದರೆ ಖಂಡಿತ ರೆಮಿಡಿ ಇದೆ. ಯಾವುದೇ ನೇಚರ್ ಆಫ್ ಕೇಸಲ್ಲಿ ಒಂದು ಡೇಟ್ ಕೊಟ್ಟಿರ್ತಾರೆ ಅಂತಂದರೆ ಆ ಡೇಟ್ವರೆಗೂ ಕಾಯಲೇಬೇಕು ಅನ್ನೋ ಯಾವುದೇ ಒಂದು ಅನಿವಾರ್ಯತೆ ಇಲ್ಲ. ಏನು ಅಂತಂದರೆ ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಯಾವುದೇ ಸಿವಿಲ್ ಸೂಟಲ್ಲಿ ನಾವೇನು ಮಾಡ್ಬೋದು, CPC ಸೆಕ್ಷನ್ 151 ಕೆಳಗಡೆ ಇನ್ಹರೆಂಟ್ ಪವರ್ ಕೋರ್ಟಿಗಿರುತ್ತೆ. ಒಂದು ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ನ ಹಾಕೊಂಡು ಮೆಮೊರಾಂಡಮ್ ಆಫ್ ಫ್ಯಾಕ್ಟ್ಸು ಏನಿದೆ, ಕೇಸ್ ಏನಕ್ಕೆ ಫೈಲ್ ಮಾಡಿದ್ದೀನಿ, ಏನು ರಿಲೀಫ್ ಕೇಳ್ತಿದ್ದೀನಿ, ಇವಾಗ ಈ ಅಡ್ವಾನ್ಸ್ಮೆಂಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ಅಪ್ಲಿಕೇಶನ್ನ ಹಾಕ್ಕೊಂಡು ಇನ್ನು 3 ತಿಂಗಳ ಮುಂದೆ ಇರೋ ಡೇಟನ್ನು ಕೂಡ ಇವಾಗ ನಾಳೆ ಹಿಯರ್ ಮಾಡಿ, ನನಗೆ ಸೋಮವಾರ ಮಂಗಳವಾರ ನೀವು ಹಿಯರ್ ಮಾಡಿ, ವೀಕೆಂಡ್ ಆದಮೇಲೆ ಹಿಯರ್ ಮಾಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಅದು ಅಲೋ ಆದರೆ ಅಂಥ ಸಂದರ್ಭದಲ್ಲಿ ಆ ಡೇಟಲ್ಲಿ ಅಂದರೆ 2 ತಿಂಗಳು ಪ್ರೀಪೋನ್ನ ಮಾಡಿಕೊಂಡು ಕೇಸನ್ನು ಹಿಯರ್ ಮಾಡ್ತಾರೆ. ಕ್ರಿಮಿನಲ್ ಕೇಸಸ್ಸಲ್ಲೂ ಹಾಗೆ ಆಗುತ್ತೆ. CRPC ಸೆಕ್ಷನ್ 309 ಕೆಳಗಡೆ ಒಂದು ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಅಂದರೆ ಕೇಸನ್ನು ಪ್ರೀಪೋನ್ ಮಾಡ್ಕೊಳ್ಳೋದು, 2 ತಿಂಗಳ ಕಾಲ ಮುಂದೆ ಇರೋ ಕೇಸನ್ನು ಇವತ್ತಿಗೆ ಕೆಲವೆಲ್ಲ ಸೆಟಲ್ಮೆಂಟ್ ಆಗಿರುತ್ತೆ, ಸೆಟಲ್ಮೆಂಟ್ನ ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಏನು ಮಾಡ್ಬೋದು, ಅಪ್ಲಿಕೇಶನ್ನ ಹಾಕ್ಕೊಂಡು ಈ ಥರ ಏನಕ್ಕೆ ಅಪ್ಲಿಕೇಶನ್ನ ಮಾಡ್ತಿದ್ದೀನಿ, ಏನು ಫ್ಯಾಕ್ಟ್ಸ್ ಏನಿದೆ ಅಂತ ಹೇಳಿಬಿಟ್ಟು ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಕೇಸನ್ನು ಪ್ರೀಪೋನ್ ಮಾಡ್ಕೋಬೋದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನು ಅಂತಂದರೆ ವೀಕ್ಷಕರೇ, ಯಾರೇ ಒಬ್ಬರು ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಹಾಕಿ ಕೇಸನ್ನು ಪ್ರೀಪೋನ್ ಮಾಡ್ಕೊಳ್ಳೋದು ಅಂದರೆ ಚುನಾವಣೆಯನ್ನು ಬೇಗ ಮಾಡ್ಕೊಳ್ಳೋದು, ಇರೋ ಡೇಟ್ಗಿಂತ ಮುಂಚಿತವಾಗಿ ಮಾಡ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾರೆ, ಅವರು ಕಂಪಲ್ಸರಿಯಾಗಿ ಅಪೋಸಿಟ್ ಸೈಡ್ ಏನಿದ್ದಾರೆ, ಪಾರ್ಟಿ ಇರ್ಬೋದು ಅಥವಾ ಅವರ ಅಡ್ವೊಕೇಟ್ ಇರ್ಬೋದು, ಅವ್ರಿಗೆ ಇವರು ಅಡ್ವಾನ್ಸ್ಮೆಂಟ್ ಮಾಡ್ತಿರೋ ಒಂದು ಅಪ್ಲಿಕೇಶನ್ನ ಅವ್ರಿಗೆ ಕೊಡಲೇಬೇಕಾಗತ್ತೆ, ಅವ್ರಿಗೆ ನೋಟಿಸ್ಗೆ ತರಲೇಬೇಕಾಗತ್ತೆ. ಈ ಥರ ನಾನು ಈ ಡೇಟಿಗಿದೆ ಕೇಸು, ನಾನು ಇದೇ ಕಾರಣಕ್ಕೆ ನಾನು ಪ್ರಿಪೋನ್ ಮಾಡ್ತಿದ್ದೀನಿ, ಅವತ್ತಿನ ದಿನ ನಿಮ್ಮ ಪ್ರೆಸೆನ್ಸ್ನ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು, ಕ್ರಿಮಿನಲ್ ಕೇಸ್ ಇರ್ಬೋದು ಅಥವಾ ಯಾವ್ದು ಸಿವಿಲ್ ಕೇಸಸ್ ಇರ್ಬೋದು, ಯಾವುದೇ ಕೇಸ್ ಇದ್ರೂ ಕೂಡ ಬಂದು ಅಲ್ಲಿ ಹೇಳ್ಕೋಬೇಕಾಗತ್ತೆ. ಏನು ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಹಾಕುವಾಗ ಅದರ್ ಸೈಡ್ಗೂ ಕೂಡ ಕಾಪಿ ಸರ್ವ್ ಮಾಡಿಬಿಟ್ಟೇನೆ ನಂತರ ಅಪ್ಲಿಕೇಶನ್ನ ಕೊಡಬೇಕಾಗತ್ತೆ. ಈ ರೀತಿ ನೀವು ಅಪೋಸಿಟ್ ಸೈಡ್ ಕೊಡದೆ ಯಾವುದೇ ಅಪ್ಲಿಕೇಶನ್ ಕೂಡ ಕೋರ್ಟು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಇದಿಷ್ಟು ನಮ್ಮ ಲೋವರ್ ಕೋರ್ಟ್ಗಳಲ್ಲಿ ಆಯಿತು. ಹಾಗಾದರೆ ಹೈಕೋರ್ಟಲ್ಲಿ ಏನು ಮಾಡಬೇಕು? ಕೆಲವೆಲ್ಲ ಕೇಸಸ್ ಏನಾಗುತ್ತೆ ಅಂದರೆ ರಿಪಿಟಿಷನ್ಸ್ ಇರ್ಬೋದು, ಒಂದು ಸಿವಿಲ್ ಸೂಟದ್ದು ಸೆಕೆಂಡ್ ಅಪೀಲು ಯಾವುದೇ ಇರ್ಬೋದು, ಇದರಲ್ಲಿ ಏನಾಗುತ್ತೆ ಅಂತಂದರೆ ಕೇಸು ಕೆಲವು ಸರಿ ನೆಕ್ಸ್ಟ್ ಡೇಟ್ ಯಾವುದು ಅಂತ ಜಡ್ಜಸ್ಸು ಓಪನ್ ಕೋರ್ಟ್ ಹಾಲಲ್ಲಿ ಡಿಕ್ಲೇರ್ ಮಾಡಿರೋದಿಲ್ಲ, ಕೆಲವೊಂದ್ಸಲಿ ಲಿಸ್ಟ್ ಆಫ್ಟರ್ 2 ವೀಕ್ಸ್ ಅಂತ ಹೇಳಿ ಮಾಡಿರ್ತಾರೆ, 2 ವಾರ ಆದರೂ ಅದು ಲಿಸ್ಟ್ ಆಗೋದಿಲ್ಲ. ಕೆಲವೆಲ್ಲ ಕಂಡೀಷನ್ಸ್ ಆರ್ಡರ್ ಮಾಡಿರ್ತಾರೆ, 2 ತಿಂಗಳೊಳಗಡೆ ಪರ್ಫಾರ್ಮ್ ಮಾಡಿರಬೇಕಂತ, ಮಾಡಿರೋದಿಲ್ಲ. ಈಗ ಕೋರ್ಟಲ್ಲಿ ಕೇಸ್ ಏನು ಮಾಡಬೇಕು, ಅವರು ಯಾವುದು ಡೇಟೇ ಕೊಟ್ಟಿಲ್ಲ ಅನ್ನುವಾಗ, ಅಂದರೆ ಯಾರಿಗೆ ಎಮರ್ಜೆನ್ಸಿ ಇರುತ್ತೆ ಕೇಸಲ್ಲಿ ಏನಾದರೂ ಹೇಳಬೇಕು ಕೋರ್ಟಿಗೆ ಅನ್ನುವಾಗ, ಅಂದರೆ ನಾವು ನೋಡ್ತೀವಿ ಯಾವುದೊಂದು ಇಂಜೆಕ್ಷನ್ ಆರ್ಡರ್ ತೊಗೊಂಡಿರ್ತಾರೆ, ಇಂಜೆಕ್ಷನ್ ಆರ್ಡರ್ ಇಟ್ಟುಕೊಂಡು ಕನ್ಸ್ಟ್ರಕ್ಷನ್ ಶುರು ಮಾಡಿಬಿಟ್ಟಿದ್ದಾರೆ ಅವರು ಅಪೋಸಿಟ್ ಪಾರ್ಟಿ, ಇದನ್ನು ಕೋರ್ಟಿಗೆ ಹೇಳಬೇಕಾಗ್ತದೆ. ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಆರ್ಡರ್ ಇದೆ, ಅದನ್ನು ವೈಲೇಷನ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸ್ಬೇಕಾಗತ್ತೆ ಅದನ್ನು ಕೋರ್ಟಿಗೆ. ಆದ್ದರಿಂದ ಯಾವ ರೀಸನ್ಗೋಸ್ಕರ ನಾವು ಕೇಸನ್ನು ಪ್ರಿಪೋನ್ ಮಾಡ್ತಿದ್ದೀವಿ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಒಂದು ಅಡ್ವಾನ್ಸ್ಮೆಂಟ್ ಮೆಮೋ ಅಂದರೆ ಇಲ್ಲಿ ಹೈಕೋರ್ಟಲ್ಲಿ ಏನಾಗುತ್ತೆ ಅಂದರೆ ಪೋಸ್ಟಿಂಗ್ ಮೆಮೋ ಅಂತ ಹೇಳಿ ಕರಿತೀವಿ. ಓಪನ್ ಕೋರ್ಟ್ ಆಲಲ್ಲೇ ಪೋಸ್ಟಿಂಗ್ ಮೆಮೋ ಅಂದರೆ ಈ ಡೇಟಲ್ಲಿ ಈ ಕೇಸು ಲಿಸ್ಟ್ ಆಗಿತ್ತು, ನನಗೆ ಈ ಥರ ಎಮರ್ಜೆನ್ಸಿ ಇದೆ, ನಾನು ಹಿಯರ್ ಮಾಡಬೇಕು ಈ ಕೇಸನ್ನು ಅಂತ ಹೇಳಿಬಿಟ್ಟು ಒಂದು ಪೋಸ್ಟಿಂಗ್ ಮೆಮೋ ಹಾಕಿ ಅದು ಅಲೋ ಆಯಿತು ಅಂತಂದರೆ ಕೇಸ್ ಲಿಸ್ಟ್ ಮಾಡ್ತಾರೆ, ಇವ್ರನ್ನ ಹಿಯರ್ ಕೂಡ ಮಾಡ್ತಾರೆ. ಆದ್ದರಿಂದ ವೀಕ್ಷಕರು, ಯಾರೇ ಪಕ್ಷಗಾರರು ಕೇಸು ಮುಂದೆ ಹೋಗ್ಬಿಡ್ತು, 2 ತಿಂಗಳು 3 ತಿಂಗಳು ಡಿಲೇ ಆಗೋಯ್ತು ಅಂತೇಳಿ ಅವರು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಏನೂ ಇಲ್ಲ. ಅವರು ಅಡ್ವೊಕೇಟ್ ಥ್ರೂ ಈ ಥರ ಎಲ್ಲನೂ ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ಸ್ ಹಾಕ್ಕೊಂಡು ಪೋಸ್ಟಿಂಗ್ ಮೆಮೋ ಮೂವ್ ಮಾಡಿಕೊಂಡು ಪ್ರೀಪೋನ್ ಮಾಡಿಕೊಂಡು ಏನಿದೆ ರಿಲೀಫನ್ನು ಅದನ್ನು ಕೇಳ್ಬೋದು. ಅಂದರೆ ಇಲ್ಲಿ ಏನಂದರೆ ಅವರು
ಅವ್ರ ಹಕ್ಕು ಬಗ್ಗೆ ತಿಳ್ಕೊಬೇಕಿದ್ದು ಏನಂದ್ರೆ ಈ ತರ ಪರಿಹಾರ ಇದೆ ಏನು ನಮ್ಮ ನಮ್ಮ ಲಾ ಪ್ರೊಸೀಜರ್ ಪ್ರಾಕ್ಟೀಸ್ ಅಲ್ಲಿ ಏನಿದೆ ನಮ್ಮ ಲಾ ಪ್ರಾಕ್ಟೀಸ್ ಅಲ್ಲಿ ಏನಿದೆ ಇದು ಒಂದು ಪ್ರೊಸೀಜರ್ ಇದೆ, ಇದನ್ನೆಲ್ಲ ಅಡ್ವೊಕೇಟ್ಸ್ ಫಾಲೋ ಮಾಡ್ತಾರೆ. ನನ್ನ ಕೇಸಲ್ಲಿ ಈ ತರ ಆಗಿದೆ, ನೀವು ಈ ತರ ಮಾಡ್ಕೊಡಿ ಅಂತ ಹೇಳಿ ಅಡ್ವೊಕೇಟ್ ಹತ್ರ ಕಮ್ಯುನಿಕೇಟ್ ಆಗಿ ಅವ್ರ ಕೇಸನ್ನ ಪ್ರೀಪೋನ್ ಮಾಡ್ಕೊಂಡು ರಿಲೀಫ್ ಪಡ್ಕೋಬಹುದು.